ಸರ್, ನಿನ್ನೆ ಮಧ್ಯಾಹ್ನ ಫೇಸ್ಬುಕ್ ಅಲ್ಲಿ ಈ ತರ ನಂದು ಪ್ರೊಫೈಲ್ ಫೇಸ್ಬುಕ್ ಪ್ರೊಫೈಲ್ ಫೋಟೋನ ನನಗೆ ಗೊತ್ತಿಲ್ಲದಲೇ ತಗೊಂಡು ನಮ್ಮ ವಾಟ್ಸಪ್ ಗ್ರೂಪ್ಗಳು ಎಷ್ಟಿದಾವೆ ನಮ್ಮ ಸಮಾಜದ್ದು, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳ್ನಾಡು ಎಲ್ಲ ಗ್ರೂಪ್ಗಳಿದ್ದಾವೆ ಸರ್ ನಮ್ಮದು ಸಮಾಜದ್ದು. ಆ ಗ್ರೂಪಲ್ಲೆಲ್ಲ ಹಾಕಿ ಸ್ವಾಮೀಜಿ ಹೆಣ್ಮಗಳಿಗೆ ಮಠಕ್ಕೆ ಕರೆಸ್ಕೊಂಡು ಕೇಕ್ ತಿನ್ನಿಸ್ತಾನೆ ಅಂಥೇಳಿ ನಮ್ಮ ಮಾನ ಮರ್ಯಾದೆ ಹೋಗೋ ಕೆಲಸ ಇವನು ಮಾಡಿದ್ದಾರೆ ಸರ್. ಇದನ್ನು ಕೇಳೋಕ್ಕೆ ಅಂತ ಬಂದಾಗ ನಮ್ಮ ಮೇಲೆ ಇವನು ಅಟ್ಯಾಕ್ ಮಾಡ್ದ. ಇವರೇ ಸರ್ ವೆಂಕಟೇಶ್ ಮೌರ್ಯ. ಏನು ಹಿನ್ನೆಲೆ ಇಲ್ಲ ಸರ್, ಇವನು ಯಾರು ಅಂತ ನಾನು ಬರೀ ಫೋಟೋದಲ್ಲಿ ನೋಡಿದ್ದೆ, ಬಿಟ್ರೆ ಇವನ್ ಪರಿಚಯ ನನಗಿಲ್ಲ. ಇವನು ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಯಾಕಪ್ಪ ಹಿಂಗ್ ಮಾಡ್ದೆ ಹೆಣ್ಮಕ್ಳಿಗೆ ಅಂತ ಕೇಳಿದ್ರೆ, ನಮಗೂ ಸ್ವಾಮೀಜಿ ಕೇಕ್ ತಿನ್ಸಿದ್ದಾರೆ, ನಮ್ ಭಕ್ತರು ಅವ್ರು ಕೊಡೋ ಪ್ರಸಾದ ನಾವು ತಿಂತೀವಿ ಅಂದ್ರೆ ನಿಮ್ ಫೋಟೋನು ತಗೊಂಬರ್ರಿ, ನೀ ಅದನ್ನು ಹಾಕ್ತೀನಿ ಅಂತ ಹೇಳ್ದ. ಆಮೇಲೆ ನಿನ್ನೆ ಒಬ್ರು ಯಾರೋ ಸರ್ ಯಾಕಪ್ಪ ಈ ತರ ಎಲ್ಲ ಹಾಕಿದ್ಯಾ, ನೀನ್ ಹೆಣ್ತಿನ ಕರ್ಕೊಂಬ ಸ್ವಾಮೀಜಿ ಪಕ್ಕದಲ್ಲಿ ನಿಲ್ಲಿಸ್ತೀನಿ ಅಂತ ಈ ತರ ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳೆಲ್ಲ ಬಳಸ್ತಾನೆ ಸರ್. ಕೇಳಕ್ ಹೋಗಿದ್ಕೆ ಹೆಣ್ಮಕ್ಳು ಅಂತ ನನ್ ತಾಯಿ ಬಗ್ಗೆ ಎಲ್ಲ ಅವಾಚ್ಯ ಶಬ್ದ ಎಲ್ಲ ಮಾತಾಡ್ದ. ಯಾರು ಅನ್ಸ್ಕೊಂತಾರೆ ಸರ್ ನಮಗೆ ಈ ರೀತಿ ಅನ್ಯಾಯ ಮಾಡಿದಾನೆ? ನಿನ್ನೆಯಿಂದ ನಮಗೆ ನೆಮ್ಮದಿ ಇಲ್ಲ ಸರ್. ನಾನು ಚಿತ್ರದುರ್ಗದಿಂದ ಇಲ್ಲಿಗೆ ಬಂದಿದ್ದೀನಿ, ನನ್ನ ತವ್ರ ಮನೆಗೆ ಹೋಗಿದ್ದೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ಭದ್ರಾವತಿ ಸರ್ ನನ್ನ ತವ್ರ ಮನೆ, ಅಲ್ಲಿಂದ ಸಡನ್ ಆಗಿ ಇಲ್ಲಿಗೆ ಬಂದೆ ಇದ ಕೇಳೋಣ, ಪ್ರಶ್ನೆ ಮಾಡೋಣ ಅಂತ. ಅಲ್ಲೇ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಮೇಲೂ ಸಹ ಒಂದು ಪ್ರತಿದೂರ ಆಗಿದೆ ಅಂದ್ರೆ ನೀವೇನಾದ್ರೂ ಅಲ್ಲೇ ಮಾಡ್ಲಿಕ್ಕೆ ಸರ್? ಅವನಿಗೆ ಅಲ್ಲೇ ಮಾಡಿಸ್ಕೊಂಡ್ರೆ ನಾವು ತಲೆ ಸುತ್ತ ಕೆಳಗೆ ಬಿದ್ದು ನನ್ನ ತಕ್ಷಣ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಮಾಡಿ MLC ಮಾಡಿದ್ದಾರೆ. ಅಲ್ಲಿ ರಿಪೋರ್ಟ್ಸ್ ಎಲ್ಲ ಇದೆ ಸರ್. ಇವನಿಗೆ ಏನು ಅಲ್ಲೇ ಮಾಡಿ ಸರ್, ನಾವು ಹೆಣ್ಮಕ್ಳು ಏನು ಮಾಡೋಕ್ಕಾಗುತ್ತೆ ಸರ್ ಗಂಡಸಿಗೆ? ಸರ್ ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿ ಫಂಕ್ಷನ್ ಹತ್ರ ನನಗೂ ಇವರಿಗೂ ನಮ್ಮ ಸ್ನೇಹಿತರಿಗೆಲ್ಲ ಅಲ್ಲೇ ಮಾಡ್ಬೇಕಾದ್ರೆ ಅಲ್ಲಿ ಬೇರೆ ಗಂಡ್ ಮಕ್ಳು ಬಂದು ನನ್ನ ಕಾಪಾಡಿದ್ರು ಸರ್. BJPಯಲ್ಲಿ SC ಮೋರ್ಚಾದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದಾರೆ ಸರ್, ಅದು ಪೂರ್ತಿ ನನಗೆ ಗೊತ್ತಿಲ್ಲ. ರಾಷ್ಟ್ರೀಯ ಕಾರ್ಯಕಾರಿಣಿ ಆಗಿದ್ದಾರೆ ಸರ್, ಇವರಿಗೆ ನಿಜವಾಗ್ಲೂ ಇಂಥ ಪೋಸ್ಟ್ ಅಗತ್ಯನೇ ಇಲ್ಲ, ಯಾಕಂದ್ರೆ ಇವರು ಅರ್ಹತರು ಅಲ್ಲ. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇಲ್ದಂಗ್ ಮಾತಾಡ್ತಾರೆ ಸರ್. ಕಂಪ್ಲೇಂಟ್ ಬರ್ಕೊಡಿ, ತಗೊಂತೀವಿ ಅಂತ ಹೇಳಿದ್ದಾರೆ ಸರ್. ಇನ್ನು ಇನ್ಸ್ಪೆಕ್ಟರ್ ಬಂದಿಲ್ಲ, ಬಂದ ಮೇಲೆ ನೋಡ್ಬೇಕು ಸರ್. ಇಲ್ಲ ಸರ್, ನನಗೇನು ಪರಿಚಯ ಇಲ್ಲ. ಸಮಾಜದವ್ರು ಸರ್ ಇವನು, ನಮ್ ಸಮಾಜದವನೇ, ಭೋವಿ ಸಮಾಜದವನೇ. ನಾನು ಭೋವಿ ಸಮಾಜದಲ್ಲಿ ನಾನು ಒಬ್ಬ ಹೋರಾಟಗಾರ್ತಿ, ನಾನು ಒಬ್ಳು ಮುಖಂಡೆ ಆಗಿದ್ದೀನಿ ರಾಜ್ಯ ಮಟ್ಟದಲ್ಲಿ. ಮೇನ್ ಉದ್ದೇಶ ಏನನ್ನೋದು ನನಗೆ ಗೊತ್ತಿಲ್ಲ. ಫೋಟೋ ಹಾಕಿದಾನೆ ನಿನ್ನೆ ಫೋನ್ ಅಲ್ಲಿ ಕೇಳಿದ್ರೆ ನೀವಲ್ಲ ಟಾರ್ಗೆಟ್ ನನಗೆ, ಆ ಹುಡುಗಿ ಯಾರೋ ನಂಗೆ ಗೊತ್ತಿಲ್ಲ, ನಾ ಟಾರ್ಗೆಟ್ ಮಾಡ್ತಿರೋದೇ ಬೇರೆ ಅಂತ ಹೇಳ್ತಾನೆ. ಯಾರು ಅಂತ ಅವ್ನು ಬಾಯ್ ಬಿಟ್ಟು ನಮಗೆ ಹೇಳಿಲ್ಲ. ತುಳಸಿ ರಮೇಶ್.